ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ ಸಮಯ ಮೀರ್ತಾ ಇದೆ, ಹುಡುಗ ಹುಡುಗಿ ರೆಡಿ ಆಗಿದಾರ? ಆಯ್ತು ಪುರೋಹಿತ್ರೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಕಣೆ. ಸುನೈನಾ ಅತ್ತೆ, ಗಮ್ಮಿನ ಕರ್ಕೊಂಡು ಬಾ. ಸರಿ ಅತ್ತೆ. ಸುನೈನಾ, ಸುನೈನಾ, ಏನ್ ಮಾವ? ನಾನು ಆಗ್ಲಿಂದ ನಿನ್ನ ಕೇಳ್ತಾನೆ ಇದ್ದೀನಿ, ನೀನು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ಏನ್ ಉತ್ತರ ಮಾವ? ನಿನ್ನ ಗಂಡ ಕಾಶಿಯಲ್ಲಿ. ಮಾವ, ನಾನು ಆಗ್ಲೇ ಹೇಳಿದ್ನಲ್ಲ, ಯಾವುದೋ ಮುಖ್ಯವಾದ ಕೆಲ್ಸದ ಮೇಲೆ ಹೊರಗೋಗಿದ್ದಾರೆ ಅಂತ. ಏನೋ ಏನಮ್ಮ ಹೇಳ್ತಾ ಇದೀಯ ನೀನು? ಇವತ್ತು ಅವನಿಗೆ ಮುಖ್ಯವಾದ ಕೆಲಸ ಏನಿತ್ತು? ಇವತ್ತು ಇಲ್ಲಿ ನಡೀತಾ ಇರೋದು ಅವನ ತಂಗಿ ನಿಶ್ಚಿತಾರ್ಥ, ಅವನೇ ಇಲ್ಲಿಲ್ಲ ಅಂದ್ರೆ ಹೇಗೆ? ನಾನೇನ್ ಮಾಡ್ಲಿ ಮಾವ, ನಾನು ಹೇಳ್ದೆ ಅವ್ರಿಗೆ ಇವತ್ತು ನಿಮ್ ತಂಗಿ ನಿಶ್ಚಿತಾರ್ಥ, ನೀವ್ ಇರ್ಲೇಬೇಕು ಅಂತ. ಅವರು ನನ್ ಮಾತ್ ಕೇಳ್ದೆ ಹೊರಟೋದ್ರು. ನಿಮ್ಗೆ ಗೊತ್ತಲ್ವಾ ಅವ್ರು ನನ್ ಮಾತ್ ಕೇಳಲ್ಲ ಅಂತ. ಆಗ್ಲಿಂದ ಫೋನ್ ಮಾಡ್ತಾನೆ ಇದೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಬಿಡಿ ಮಾವ, ಅವ್ರು ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ, ನನ್ಗೇನೋ ಅವ್ರು ಇಲ್ಲಿಗೆ ಬರ್ದೇ ಇರೋದೇ ಸರಿ ಅಂತ ಅನ್ನಿಸ್ತಿದೆ. ಸರಿ ಮಾವ, ನಾನು ಹೋಗಿ ಗಮ್ಯನ್ ಕರ್ಕೊಂಡ್ ಬರ್ತೀನಿ. ಇವಳು ಮಾತಾಡ್ತಾ ಇರೋದನ್ನ ಗಮನಿಸಿದ್ರೆ ಮನೆಯವರೆಲ್ಲ ಸೇರ್ಕೊಂಡು ಕಾಶಿನ ಇಲ್ಲಿಗೆ ಬರದೇ ಇರೋ ಹಾಗೆ ಮಾಡಿದ್ದಾರೆ ಅನ್ಸುತ್ತೆ. ಏನೋ ಎಡವಟ್ಟಾಗಿದೆಯಲ್ಲ ಇಲ್ಲಿ. ಹೇಳು ಕಂದ. ತಾತ, ನಂಗೆ ಐಸ್ ಕ್ರೀಮ್ ಬೇಕು. ಯಾರನ್ನ ಕೇಳಿದ್ರು ಕೊಡಿಸ್ತಾ ಇಲ್ಲ. ನಾನಿದ್ದೀನಲ್ಲ ಕಂದ ತಾತ, ನಾನ್ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಹೌದಾ ತಾತ? ಐಸ್ ಕ್ರೀಮ್ ಚೆನ್ನಾಗಿದ್ಯಾ ಕಂದ? ಸೂಪರ್ ಆಗಿದೆ ತಾತ. ತಿನ್ನು ತಿನ್ನು. ಕಂದ, ನಿಮ್ಮಪ್ಪ ಕಾಶಿ ಇಲ್ಲಮ್ಮ? ಅಪ್ಪ ಮನೇಲಿದ್ದಾರೆ ತಾತ. ಏನಮ್ಮ ಹೇಳ್ತಾ ಇದೀಯ ನೀನು? ನಿಮ್ಮಪ್ಪ ಮನೇಲಿದ್ದಾನ? ಹೌದು ತಾತ. ಅಲ್ಲೇನ್ ಮಾಡ್ತಾ ಇದ್ದಾನೆ ನಿಮ್ಮಪ್ಪ? ಗೊತ್ತಿಲ್ಲ ತಾತ. ನಮ್ಮಮ್ಮ ಅಪ್ಪನ ರೂಮಲ್ಲಿ ಕೂಡಾಕಿ ಬೀಗ ಹಾಕೊಂಡ್ ಬಂದ್ರು. ಕಾಶಿ ಇಲ್ಲಿಗೆ ಬಂದ್ರೆ ಖಂಡಿತ ನಿಶ್ಚಿತಾರ್ಥ ನಿಲ್ಲಿಸ್ಬಿಡ್ತಾನೆ ಅಂತ ಯೋಚನೆ ಮಾಡಿ ಅವನನ್ನ ಮನೆಯಲ್ಲೇ ಕೂಡ ಹಾಕ್ ಬಂದಿದ್ದೀರಾ? ಏರಿ, ನಾನು ನನ್ನ ಕೈ ಚಳಕ ಏನು ಅಂತ ಈಗ ತೋರಿಸ್ತೀನಿ. ಯಾಕೊಂಥರ ಇದೆಯಾ? ಏನು ಇಲ್ಲ ಕಣೆ, ನೀನ್ ನೋಡ್ತಿದ್ರೆ ಹುಷಾರಿಲ್ಲ ಅಂತ ಅನಿಸ್ತಿದೆ. ಜ್ವರಗಿರ ಏನಾದ್ರು ಬಂದಿದ್ಯಾ? ಹಾಗೆಲ್ಲ ಏನೂ ಇಲ್ಲ ರಮ್ಯ. ನೀನಕ್ಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಮತ್ ನೀನ್ ಯಾಕೆ ಒಂಥರ ಇದ್ಯಾ? ನಿನ್ ಮುಖ ಯಾಕೆ ಹೀಗಿದೆ? ಏನೂ ಇಲ್ಲ ಕಣೆ. ಎಲ್ಲ ಹೋದ ಇವನು? ಅಪ್ಪ ಏನು ಕಾಲ್ ಮಾಡ್ತಿದ್ದಾರೆ? ಅಪ್ಪ ಬಾರ ಇಲ್ಲಿ. ಬಂದೆ ಬಂದೆ.
ಯಾಕಪ್ಪ ಏನಾಯ್ತು? ಎಲ್ಗೋ ಹೋಗಿದ್ದೆ, ದೇವಸ್ಥಾನ ನೋಡ್ತಿದ್ನಪ್ಪ. ನೀನೀಗ್ಲೇ ರಾಧಿಕನ ಮನೆಗೆ ಹೋಗ್ಬಾ. ಯಾಕಪ್ಪ? ಆ ರಾಧಿಕಾ ಮನೆಯವರು ತಾವೇ ಬುದ್ಧಿವಂತರು ಅಂತ ಅನ್ಕೊಂಡಿದ್ದಾರೆ. ನಾನಿಂತ ಎಷ್ಟು ಜನಕ್ಕೆ ನೀರು ಕುಡಿಸಿಲ್ಲ, ಅವ್ರು ನನಗೆ ನೀರು ಕುಡಿಸೋದಕ್ಕೆ ನೋಡ್ತಾ ಇದ್ದಾರೆ. ಅಪ್ಪ, ನೀವು ಏನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾವು ಕಾಶಿನ ಹುಡುಕ್ತಾ ಇದೀವಿ ತಾನೆ? ಹೌದು. ಆ ಕಾಶಿ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದಾನೆ. ಯಾಕಪ್ಪ, ಏನಾದರೂ ಮನೆಯಲ್ಲೇ ಕುಡಿದು ಮಲಗ್ಬಿಟ್ಟಿದಾನೆ ಹೇಗೆ? ಇಲ್ಲ ಇಲ್ಲ, ಅವನು ಈ ನಿಶ್ಚಿತಾರ್ಥಕ್ಕೆ ಬಂದ್ರೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಅಂತ ಮನೆಯಲ್ಲೇ ಕೂಡ ಹಾಕಿ ಬೀಗ ಹಾಕೊಂಡು ಬಂದಿದ್ದಾರೆ. ಮೋಸ್ಟ್ಲಿ ಅವನ ಫೋನು ಹೊರಗಡೆ ಇಟ್ಟಿರಬೇಕು, ಅದಕ್ಕೆ ಎಷ್ಟು ಸಲ ಫೋನ್ ಮಾಡಿದ್ರೂ ರಿಸೀವ್ ಮಾಡ್ತಾ ಇಲ್ಲ. ಅವ್ರು ಮಾಡಿರೋದು ಜಾಣತನ ಅಲ್ಲ, ಮುಟ್ಟಾಳ್ತನ ಅಂತ ನಾವು ಅವ್ರಿಗೆ ತೋರಿಸ್ಬೇಕು. ಅದಕ್ಕೆ ಇವಾಗ ನೀನೇನು ಮಾಡ್ತೀಯ ಅಂದರೆ, ನೇರವಾಗಿ ರಾಧಿಕನ ಮನೆಗೆ ಹೋಗಿ ಬೀಗ ಹೊಡೆದು ಅವನನ್ನ ಹುಷಾರಾಗಿಲ್ಲಿ ಕರ್ಕೊಂಡು ಬಾ. ಸರಿಯಪ್ಪ. ಅವನು ಇಲ್ಲಿಗೆ ಬಂದರೆ ಮಾತ್ರ ನಾವು ಅಂದ್ಕೊಂಡು ಹಾಗೆ ನಡೆಯೋದು. ಬೇಗ ಹೋಗಿ ಕರ್ಕೊಂಡು ಬಾ. ಹಾಂ ಸರಿಯಪ್ಪ. ರಾಣ, ಒಂದು ನಿಮಿಷ. ಅವನ್ನ ನೀನು ಇಲ್ಲಿ ಕರ್ಕೊಂಡು ಬರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಹಾಂ ಹಾಂ ಸರಿಯಪ್ಪ, ನಾನು ನೋಡ್ಕೊತೀನಿ. ಸರಿ, ಹೊರಡು. ಕಾಶಿ ಬಾ ಬಂಗಾರ, ಬೇಗ ಬಾ ಬಂಗಾರ. ನೀನು ಇದೇ ಈಗ ಹಬ್ಬ. ಎಲ್ಲರೂ ಹೋಗ್ಬಿಟ್ಟಿದಾರ? ಅಯ್ಯೋ, ನನ್ನ ಫೋನ್ ಇಲ್ಲೇ ಇದೆ. ಅಯ್ಯೋ, ರಾಧಿಕಾ ಕಾಲ್ ಮಾಡಿದಾಳೆ. ಮೀಟ್ರು ಶಶಿ, ದೊಡ್ಡಪ್ಪ, ಎಲ್ಲರೂ ಫೋನ್ ಮಾಡಿದ್ದಾರೆ. ಮೊದಲು ಶಶಿಗೆ ಫೋನ್ ಮಾಡೋಣ. ಕಾಶಿ. ಹಲೋ, ಏನ್ ಕಾಶಿ ಅಣ್ಣ ಹಿಂಗ್ ಮಾಡಿದೆ? ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ನೀನು. ಎಸ್ ಎಲ್ ಅಂತ ಕಾಲ್ ಮಾಡೋದು ನಿನ್ಗೆ? ಲೋ, ಅದು ಏನು, ಬೆಳಗ್ಗೆ ಬೆಳಗ್ಗೆ ಹಾಕೊಂಡ್ಬಿಟ್ಟಿದ್ಯಾ? ಲೋ, ಸ್ವಲ್ಪ ತಡಿಯೋ, ನಾನು ಹೇಳದ್ ಕೇಳಿಸ್ಕೊಳೋ. ನಾನೊಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೆ. ಏನಣ್ಣ ಹೇಳ್ತಿದ್ಯಾ? ಶಶಿ, ನಾನು ರೂಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ಯಾ ಕಣ. ಏನಣ್ಣ ಹೇಳ್ತಿದ್ಯಾ, ರೂಮಲ್ಲಿ ಸಿಗಾಕೊಂಡಿದ್ಯಾ ಇಲ್ಲ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ಯಾ? ಸ್ವಲ್ಪ ಅರ್ಥ ಆಗತ್ತಾರನಾದ್ರೂ ಹೇಳಣ. ರೂಮಲ್ಲಿ ಸಿಗಾಕೊಂಡಿದ್ದೆ ಕಣ. ಯಾರೋ ನನ್ನನ್ನು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಬಾಗ್ಲಾಕ್ಬಿಟ್ಟು ಹೋಗಿದ್ರು. ಈಗಷ್ಟೇ ಲಾಕ್ನ ಹೊಡೆದ್ಬಿಟ್ಟು ಆಚೆ ಬಂದೆ. ನೀನು ಹೇಳೋದು ನೋಡೋರು ನಂಬತ್ತಾರ ಇಲ್ವಲ್ಲ ಅಣ್ಣ. ಫೋನ್ ರಿಸೀವ್ ಮಾಡದೇ ಇದ್ದಕ್ಕೆ ಏನೋ ಕತೆ ಹೇಳ್ತಿದೆ ಅಷ್ಟೇ. ಲೋ ಶಶಿ, ನಾನ್ ಯಾಕೋ ನಿನ್ನ ಹತ್ರ ಸುಳ್ಳು ಹೇಳಿ, ನಾನು ಹೇಳ್ತಿರೋದು ನಿಜ ಕಣ. ಸರಿ ಸರಿ, ನಮ್ಮ ಪಾರ್ಟಿ ಕಾಯ್ತಿದ್ದಾರೆ, ಅವರು ಡೀಲಿಂಗ್ ಮುಗಿಸಿ ಸಂಜೆ ಫ್ಲೈಟ್ಗೆ ಫಾರಿನ್ಗೆ ವಾಪಸ್ ಹೋಗ್ತಾರೆ. ದಯವಿಟ್ಟು ಇನ್ನು ಒನ್ ಅವರ್ ಪಾರ್ಟಿನ ಮೀಟ್ ಮಾಡಬೇಕು. ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ಇನ್ನು 1 ಗಂಟೆಯಲ್ಲಿ ವಿಗ್ರಹ ತಗೊಂಡು ಸೇಮ್ ಸ್ಪಾಟಿಗೆ ಬಂದ್ಬಿಡು. ಟೈಮ್ಗೆ ಕರೆಕ್ಟಾಗಿ ಬಂದರೆ ಡೀಲಿಂಗ್ ಮುಗಿಸಿ ಲಕ್ಷಾಧಿಪತಿಗಳಾಗ್ಬೋದು. ಇಲ್ಲ ಅಂದ್ರೆ ಭಿಕ್ಷಾಧಿಪತಿಯಾಗಿ ನಡು ರೋಡಲ್ಲಿ ನಿಂತ್ಕೋಬೇಕಾಗುತ್ತೆ. ಯೋಚನೆ ಮಾಡು. ಶಶಿ, ನಾನು ಬರ್ತೀನಿ ಕಣ. ಬರ್ತೀನಿ ಅಂತ ಹೇಳೋದಲ್ಲ, ಬರಲೇಬೇಕು. ಯೋಚನೆ ಮಾಡು, ಸಿಕ್ಕಿರೋ ಅವಕಾಶನ ಕಳ್ಕೊಂಡ್ರೆ ನಡು ಬೀದಿಗೆ ಬರ್ತೀಯಾ? ಲೇ, ಶಾಪ ಹಾಕ್ಬಿಡ ಕಣ. ಶಾಪ ಆಗ್ತಿಲ್ಲಣ, ಇರೋದನ್ನ ಹೇಳ್ತಾ ಇದ್ದೀನಿ, ಬೇಗ ಬಾ. ಶಶಿ ಶಶಿ ಶಶಿ, ಅಯ್ಯೋ, ಕಟ್ ಮಾಡ್ಬಿಟ. ಈ ವಿಗ್ರಹ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ವಲ್ಲ. ಆಹಾ, ಮನೇಲಿ ಯಾರೂ ಇಲ್ಲ, ವಿಗ್ರಹ ಹುಡ್ಕೋದಕ್ಕೆ ಇದು ಕರೆಕ್ಟ್ ಟೈಮು.